ನ್ಯೂಸ್ ಅಲರ್ಟ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ರಸ್ತೆ ಅಪಘಾತದಿಂದ 5 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಅಂಚೆಟ್ಟಿ ಬಳಿ ನಡೆದಿದೆ. ಸದ್ಯ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕೇರಳ ಸಂದ್ರದ ಗ್ರಾಮಸ್ಥರಾದಂತಹ 5 ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಗಂಭೀರ ಸ್ಥಿತಿಯಲ್ಲಿ 8 ಮಂದಿ ತಮಿಳುನಾಡಿನ ಹೊಸೂರಿನ ಸರ್ಕಾರಿ ಆಸ್ಪತ್ರೆ ಹಾಗೂ ಡೆಂಕಣಿಕೋಟೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಂದ ಹಾಗೆ ಕೇರಳಾಳು ಸಂದ್ರ ಗ್ರಾಮದ 15 ಮಂದಿ ಟ್ರ್ಯಾಕ್ಟರ್ ಮೂಲಕ ತಮಿಳುನಾಡಿನ ದಬ್ಬಗುಳೇಶ್ವರ ದೇವಾಲಯವನ್ನ ನೋಡಲು ಬಂದಿದ್ರು. ಈ ವೇಳೆ ಟ್ರ್ಯಾಕ್ಟರ್ನ ಬ್ರೇಕ್ ಕಟ್ ಆಗಿ ಅಕ್ಸಲೇಟರ್ ವೈರ್ ಸಹ ತುಂಡರಿಸಿದೆ. ಈ ಕಾರಣ ಅಂಚಟಿಯ ಬಳಿ ಮಂಜು ಕೊಂಡಪಲ್ಲಿಯಲ್ಲಿ ಹಳ್ಳಕ್ಕೆ ಟ್ರ್ಯಾಕ್ಟರ್ ಪಲ್ಟಿಯಾದ ಹಿನ್ನೆಲೆ ಸ್ಥಳದಲ್ಲೇ 5 ಮಂದಿ ಮೃತವಾಗಿ 8 ಮಂದಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಾ ಇದ್ದಾರೆ. ತಮಿಳುನಾಡಿನ ಅಂಚಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಇನ್ನು ಅಪಘಾತದಲ್ಲಿ 4 ಜನ ಮಹಿಳೆಯರು ಓರ್ವ ಪುರುಷ ಸಾವನ್ನಪ್ಪಿದ್ದು ತಮಿಳುನಾಡಿನ ಹೊಸೂರಿನ ಆಸ್ಪತ್ರೆಗೆ ಮೃತದೇಹಗಳು ರವಾನೆಯಾಗಿವೆ. ಪುಟ್ಟಲಿಂಗಮ್ಮ, ಮುಳ್ಳಮ್ಮ, ಗೌರಮ್ಮ ಸೇರಿದಂತೆ 5 ಸಾವನ್ನಪ್ಪಿರುವ ಮಾಹಿತಿ ಲಭ್ಯವಾಗಿದೆ. ಈ ಅಪಘಾತದಲ್ಲಿ ಸಿಲುಕಿದ ಇನ್ನು ಕೆಲವರು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಾ ಇದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಚುನಾವಣೆ ಇನ್ನೂ ಒಂದು ದಿನ ಬಾಕಿ ಇದ್ದು ಮಾಲೂರಿನಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪ್ರಚಾರ ಭರಾಟೆ ಜೋರಾಗಿದೆ. ಸದ್ಯ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಪ್ರವಾಸಿ ತಾಣವಾದ ಚಿಕ್ಕ ತಿರುಪತಿ ಹಾಗೂ ಎಟ್ಟಕೋಡಿ ಗ್ರಾಮದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಅಬ್ಬರದ ಪ್ರಚಾರ ಮಾಡಿ ಮತಯಾಚನೆ ಮಾಡಿದರು. ಅಂದ ಹಾಗೆ ಕೋಲಾರ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಹೊಂದಿರುವಂತಹ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಇದಾಗಿದೆ. ಇನ್ನು ತಾಲೂಕಿನ 28 ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ದಾರೆ. ಅವರನ್ನು ಅತ್ಯಂತ ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕು ಅಂತ ತಿಳಿಸಿದರು. ಇನ್ನು ಸ್ಥಳೀಯ ಶಾಸಕ ನಂಜೇಗೌಡರ ಭ್ರಷ್ಟಾಚಾರದಿಂದ ಮಾಲೂರು ತಾಲೂಕು ಯಾವುದೇ ಅಭಿವೃದ್ಧಿಯಾಗಿಲ್ಲ. ನಂಜೇಗೌಡರ ನಡೆ ಕೊಮ್ಮನಹಳ್ಳಿ ಕಡೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಮಾಲೂರು ಮಾಡಬೇಕು ಅಂತ ಸಂಸದ ಎಸ್ ಮುನಿಸ್ವಾಮಿ ಶಾಸಕ ನಂಜೇಗೌಡರ ವಿರುದ್ಧ ವಾಗ್ದಾಳಿ ನಡೆಸಿದರು. ಆದರೆ ಇವರು ಏನು ತಳಿವಾಗಿ ಶಾಸಕರು ಇದ್ದಾರೆ, ಬೆಣ್ಣೆ ತುಪ್ಪ ಹಾಲು ಮೊಸರು ಎಲ್ಲ ನುಂಗಿ ನೀರು ಕುಡಿದು ಬೆಟ್ಟಗಳು ಗುಡ್ಡಗಳು ಬಂಡೆಗಳು ಎಲ್ಲ ನುಂಗಿ ನೀರು ಕುಡಿದು ಇವತ್ತು ಜನ ಎಲ್ಲ ಮಾಲೂರು ತಾಲೂಕಲ್ಲಿ ಹೇಳ್ತಾ ಇದ್ದಾರೆ, ರಂಜೇಗೌಡ್ರೆ ನಿಮ್ಮ ನಡೆ ಮನೆ ಕಡೆ ಅನ್ನ ಲೆಕ್ಕಾಚಾರದಲ್ಲಿ ಅವ್ರಿಗೆ ಕೈ ನೋಡಿಸ್ತಾ ಇದ್ದಾರೆ. ಕೊಮ್ಮನಹಳ್ಳಿ ಕಡೆ ನಿಮ್ ಗಮನದಲ್ಲಿರ್ಲಿ, ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಯಾರಿಗೆ ಆಗ್ಲಿ ಹಣದ ಅಹಂ ಆಗ್ಲಿ ಅಧಿಕಾರದ ಅಹಂ ಆಗ್ಲಿ ಬರಬಾರ್ದು, ಅದು ಬಂದ್ರೆ ಅವ್ರು ಉದ್ಧಾರ ಆಗಲ್ಲ. ಅದಕ್ಕೋಸ್ಕರ ನೀವೆಲ್ಲ ಏನು ನಮ್ಮಲ್ಲಿ ಗ್ಯಾಂಡೇಟ್ ನಿಂತಿದ್ದಾರೆ, ವಜ್ರದ ಗುರುತು, ಟೈಲರ್ ಮಿಷಿನ್ ಗುರುತು, ಮಡಿಕೆ ಗುರುತು, ಟಿವಿ ಗುರುತಿಗೆ ಯಾರೇ ಬಂದು ಕಾಂಗ್ರೆಸ್ ಎಷ್ಟೇ ಹಣ ಕೊಟ್ಟರೆ ಇಸ್ಕೊಳ್ರಿ, ಯಾರ ಎದುರಿಕೆಗಳಿಗೂ ಬೆದರಿಕೆಗಳಿಗೂ ನಾವೇನು ಬೆದರಬೇಕಾಗಿಲ್ಲ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ರಂಗೇರಿದೆ. ಸದ್ಯ ತಮ್ಮ ಬೆಂಬಲಿತ 45 ಮಂದಿ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಇನ್ನು ಮುಳಬಾಗಿಲು ಪಟ್ಟಣದಲ್ಲಿ ಬೆಂಬಲಿಗರ ಜೊತೆಗೂಡಿ ಅವಿರೋಧವಾಗಿ ಆಯ್ಕೆಯಾದ ಎಲ್ಲ ಸದಸ್ಯರನ್ನು ಅಭಿನಂದಿಸಿದ ಮಾಜಿ ಶಾಸಕರು ತಾಲೂಕಿನ 470 ಪಂಚಾಯಿತಿ ಸ್ಥಾನದಲ್ಲಿ ನನ್ನ ಬೆಂಬಲಿತ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸುವುದಾಗಿ ಘೋಷಿಸಿದ್ದಾರೆ. ಆದರೆ ನಮ್ಮ ಅಭ್ಯರ್ಥಿಗಳನ್ನು ಕೆಲವು ಮುಖಂಡರು ನಮ್ಮವರು ಎಂದು ಅಪಪ್ರಚಾರ ಮಾಡಲು ಹೊರಟಿದ್ದಾರೆ ಅಂತ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದರು. ಇನ್ನು ತಾಲೂಕಿನಲ್ಲಿ ಎಲ್ಲ ಪಂಚಾಯಿತಿಯಲ್ಲಿ ನಾನು ಶಾಸಕನಾಗಿದ್ದಾಗ ಏನಾದರೂ ಒಂದು ಅಭಿವೃದ್ಧಿ ಕೆಲಸ ಮಾಡಿರ್ತೀನಿ,
ಇಲ್ಲವಾದರೆ ನನ್ನ ಸ್ವಂತ ನೆರವು ನೀಡಿ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ್ದೇನೆ. ಹೀಗಾಗಿ ನಾನು ಜನರ ಬಳಿ ಮತ ಕೇಳಲು ಹೊರಟಿದ್ದೇನೆ. ಮುಂದೆಯೂ ಕೂಡ ಇದೇ ಕ್ಷೇತ್ರದಲ್ಲಿ ಇರ್ತೇನೆ. ನನಗೆ ಕ್ಷೇತ್ರದ ಜನತೆಯೇ ದೇವರುಗಳು, ನಂತರ ನಮ್ಮ ನಾಯಕರು, ಕ್ಷೇತ್ರವನ್ನು ಬಿಡುವ ಮಾತೇ ಇಲ್ಲ ಅಂತ ತಿಳಿಸಿದರು. ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.